ಪ್ರಸಾದ್ ರಾಮ ಹೆಗಡೆ, ಯಲ್ಲಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ. ಕಾನಕೊಡ್ಲು ಎನ್ನುವ ಉತ್ತರ ಕನ್ನಡ ಜಿಲ್ಲೆಯ ಪುಟ್ಟ ಹಳ್ಳಿ. ಈ ಹಳ್ಳಿಗೆ ಮೂಲಭೂತ ಸೌಕರ್ಯದ ಸ್ವಲ್ಪ ಕೊರತೆ ಕೂಡ ಇದೆ. ಮಳೆಗಾಲದಲ್ಲಿ ಬಂದರೆ ಒಂದು ಚಿಕ್ಕ ನದಿಯನ್ನು, ಹಳ್ಳವನ್ನು ದಾಟಿ ಬರಬೇಕು. ಹಾಗಾಗಿ 6 ತಿಂಗಳು ಮಾತ್ರ ಸಾಮಾನ್ಯವಾಗಿ ನನ್ನ ತೋಟಕ್ಕೆ ಕಾಲೇಜಿನ ಮಕ್ಕಳು, ಕಸಿ ತರಬೇತಿ ಪಡೆಯುವಂತಹ ವಿದ್ಯಾರ್ಥಿಗಳು, ರೈತರು, ಬೇರೆ ಬೇರೆ ರಾಜ್ಯದ ವಿಜ್ಞಾನಿಗಳು ಈ ಥರ ಭೇಟಿ ಕೊಡ್ತಾರೆ. ನನ್ನ ಇದು 1.5 ಎಕರೆ ಅಡಿಕೆ ತೋಟ, ಇದರಲ್ಲಿ ಫಲ ಬರುವಂಥದ್ದು. ಇದರಲ್ಲಿ 1.5 ಎಕರೆಗೂ ಕಾಳುಮೆಣಸಿನ ತಳಿ ಇದೆ. ಇದರಲ್ಲಿ 40 ಜಾತಿಯ ಕಾಳುಮೆಣಸಿನ ತಳಿ ಇದೆ. ಉದಾಹರಣೆಗೆ ಪಣಿಯೂರು 1 ರಿಂದ 7 ಇದೆ. ಲೋಕಲ್ ತಳಿಗಳಾದ ಆಡೆಮನೆ ತಳಿ, ಲೋಕಲ್ ಹಳದಿ, ಆಮೇಲೆ ಕರಿಮುಂಡ, ಈ ಥರ ತುಂಬ ತಳಿಗಳಿದೆ. ಸಾಮಾನ್ಯವಾಗಿ ನಾನು ಕಾಳುಮೆಣಸನ್ನು 25 ವರ್ಷಗಳಿಂದ ಮಾಡ್ತಾ ಬಂದಿದ್ದೇನೆ. 5 ಅಡಿಯಿಂದ 35 ಅಡಿ ತನಕ ಹೈಟ್ ತನಕ ಬಳ್ಳಿಗಳಿದೆ. ವಾರ್ಷಿಕವಾಗಿ ನನಗೆ ಎಕರೆಗೆ 13 ರಿಂದ 14 ಕ್ವಿಂಟಲು ಡ್ರೈ ಕಾಳು ಬರುತ್ತೆ. ಇದಕ್ಕೆ ನಾವು ಖರ್ಚನ್ನು ಸಹಿತ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗತ್ತೆ. ಯಾಕೆಂದರೆ ಅಡಿಕೆಯ ಜೊತೆಯಲ್ಲಿ ಉಪಬೆಳೆ ಆಗಿರುವುದರಿಂದ ಇದರ ಬುಡಕ್ಕೆ ನಾವು ಕಾಂಪೋಸ್ಟ್ ಗೊಬ್ಬರವನ್ನು ಸಹಿತ 5 ರಿಂದ 6 ಕೆಜಿ ಕೊಡಬೇಕು. ಆಮೇಲೆ ರೆಡಿಮೇಡ್ ಸಾವಯವ ಗೊಬ್ಬರ, ಭೂಚೈತನ್ಯ ಈತ ಅಥವಾ ಭೂಲಾಭ ಈ ಥರ ಗೊಬ್ಬರವನ್ನು 2 ರಿಂದ 3 ಕೆಜಿ ಕೊಡಬೇಕು. ಜೊತೆಯಲ್ಲಿ NPK ಸಹಿತ ಕೊಡ್ತಾ ಇದ್ದೇನೆ. ನನ್ನ ಕ್ಷೇತ್ರದ 3 ಪಾಲನ್ನು ಮಾಡಿಕೊಂಡು ಒಂದು ಪಾಲಿಗೆ NPKದಲ್ಲಿ, ಇನ್ನೊಂದು ಪಾಲಿಗೆ ಜೈವಿಕ ಗೊಬ್ಬರವನ್ನು ಬಳಸಿ, ಮತ್ತೊಂದು ಪಾಲಿಗೆ ಜೀವಾಮೃತ ಮತ್ತು ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಮಾಡಿಕೊಂಡು ಬಂದಿರೋದು. ಸರಾಸರಿ 50 ಅಡಿ ಹೈಟ್ ಇದ್ದ ಕಾಳುಮೆಣಸಿನ ಬಳ್ಳಿಗೆ 9 ರಿಂದ 15 ಕೆಜಿ ಒಣ ಕಾಳು ಬರುತ್ತೆ. ಕೊಳೆ ರೋಗಕ್ಕೆ ನಾನು ಮುನ್ನೆಚ್ಚರಿಕೆಯಾಗಿ ಬುಡಭಾಗದಲ್ಲಿ ಇರುವಂತಹ ಹಬ್ಬು ಕುಡಿ ಅಂತ ಹೇಳ್ತೇವೆ, ಆ ಕುಡಿಯನ್ನು ಬೇಸಿಗೆಯಲ್ಲಿ ಮೇ 15ರೊಳಗೆ ಕಟ್ ಮಾಡಿ ಅದನ್ನು ತೋಟದಿಂದ ದೂರ ಒಂದು ಕಡೆ ಎಸಿತೇವೆ. ಆ ನಂತರದಲ್ಲಿ ಅದಕ್ಕೆ ಡೊಲೊಮೈಟ್ ಕೃಷಿ ಸುಣ್ಣ, ಒಂದು ಅಡಿಕೆ ಮರ ಅಥವಾ ಮೆಣಸಿನ ಬಳ್ಳಿಯ ಬುಡಕ್ಕೆ 1/2 ಕೆಜಿಯನ್ನು ಹಾಕುವಂಥದ್ದು. ಡೊಲೊಮೈಟ್ ಕೃಷಿ ಸುಣ್ಣ ಕೊಟ್ಟು 35ರಿಂದ 40 ದಿವಸದ ಅವಧಿಯಲ್ಲಿ ಸಾವಯವ ಆಗಿರ್ಬೋದು, NPK ಆಗಿರ್ಬೋದು, ಈ ಥರ ಗೊಬ್ಬರವನ್ನು ಬುಡಕ್ಕೆ ಹಾಕುವಂಥದ್ದು. ಎಲೆಗಳಿಗೆ 1 ಸಲ ಮಾತ್ರ 19 ಆಲನ್ನು ಸ್ಪ್ರೇ ಕೊಡ್ತೇನೆ. ಆ ನಂತರದಲ್ಲಿ 2 ಬೋಡದ್ರಾವಣ ಸ್ಪ್ರೇ ಕೊಡ್ತೇನೆ. ಸಾಮಾನ್ಯವಾಗಿ ಈ 25 ವರ್ಷದಲ್ಲಿ ನಾನು ಸುಮಾರು 15ರಿಂದ 20 ಪ್ಲ್ಯಾಂಟನ್ನು ಮಾತ್ರ ಕಳ್ಕೊಂಡಿದ್ದೇನೆ. ಯಾಕೆಂದರೆ ಕಾಳುಮೆಣಸಿಗೆ ಸರಿಯಾದ ಟೈಮ್ನಲ್ಲಿ ಮುನ್ನೆಚ್ಚರಿಕೆಯಾಗಿ ನಾವು ಔಷಧೋಪಚಾರವನ್ನು ಮಾಡಿದರೆ ಕಾಳುಮೆಣಸು ಲಾಭದಾಯಕ ಬೆಳೆ ಅಂತ ಹೇಳ್ಬೋದು. ಈಗ ಒಂದು ಸಸಿಗೆ ಅಂದರೆ ಈಗ ಸುಮಾರಾಗಿ ಎಷ್ಟು ವರ್ಷದ ಸಸಿ ಇರ್ಬೋದು ಕಾಳುಮೆಣಸು? ಈಗ 20ರಿಂದ 24 ವರ್ಷದ ಸಸಿಗಳಿದೆ. ಎಲ್ಲ 24 ವರ್ಷ? 24 ವರ್ಷದ್ದಿದೆ. ಓಕೆ. ಈಗ ಅಂದರೆ ಈಗ ಎವರೇಜ್ ಒಂದು ಸಸಿ 1 ವರ್ಷಕ್ಕೆ ಅಂದರೆ ನಾರ್ಮಲ್ ಆಗಿ ಐಡಿಯಲ್ ಆಗಿ ಎಷ್ಟು KG ನಿಮಗೆ ಸಿಗ್ತಾ ಇದೆ? ಈಗ ವೈಜ್ಞಾನಿಕವಾಗಿ ಸರಾಸರಿ ಒಂದು ಪ್ಲ್ಯಾಂಟಲ್ಲಿ ಒಂದು 20 ಅಡಿ ಇದೆ ಅಂತಂದರೆ 1.5 ಕೆಜಿ ಕಾಳು ಅಂತ ಹೇಳ್ತಾರೆ. ಡ್ರೈ ಕಾಳು? ಡ್ರೈ ಕಾಳು ಅಂತ ಹೇಳ್ತಾರೆ. ಆದರೆ ನನಗೆ 3 ರಿಂದ 3.5 ಕೆಜಿ ಡ್ರೈ ಕಾಳು ಅಂತ ಸಿಗತ್ತೆ. ನೀವೊಮ್ಮೆ ಹೇಳಿದ್ರಿ ಒಂದು ಮರದಲ್ಲಿ 13 ಕೆಜಿ ಸಿಕ್ಕಿದ್ದು ಇತಿಹಾಸ ಇದೆ ಅಂತ. ಅದು 50 ಅಡಿ ಎತ್ತರದ ಬಳ್ಳಿಯಲ್ಲಿ, ಅದು ಪಣಿಯೂರು 1 ತಳಿ. ಪಣಿಯೂರಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂದರೆ, ಫಸ್ಟ್ ಬುಡದ 10 ಫೀಟಲ್ಲಿ ಕಾಳುಗಳ ಸಂಖ್ಯೆ ಕಡಿಮೆ ಇರುತ್ತೆ, ಆನಂತರ 10ನಲ್ಲಿ ಸ್ವಲ್ಪ ಜಾಸ್ತಿ, ಆನಂತರ 10 ಮೇಲ್ಗಡೆ ಹೋದಂಗೆ ಅತ್ಯಧಿಕ ಕಾಳು ಇರುತ್ತೆ. ಅದಕ್ಕೆ ನಾವು 20-20 ಫೀಟಿನ 2 ಇಣಿಯನ್ನು ಕೂಡಿಸ್ಬಿಟ್ಟು, ಆನಂತರದಲ್ಲಿ ಅದರ ಮೇಲೆ ಮತ್ತೆ 10 ಫೀಟಿನ ಇಣಿಯನ್ನು ಕೂಡಿಸಿ ಕೊಯ್ಯುವಂಥದ್ದು. 13ರಿಂದ 14 ಕೆಜಿ ಡ್ರೈ ಕಾಳು ಸಹಿತ ಬಂದಿದೆ. ಅದು ಯೂನಿವರ್ಸಿಟಿಯವರೆಲ್ಲ ಬಂದು, ಕೃಷಿ ವಿಜ್ಞಾನ ಕೇಂದ್ರದವರು ಸಹಿತ ಬಂದು ಅದನ್ನು ತೂಕ ಮಾಡಿ ಅದರ ಎಷ್ಟಿದೆ, ಲೀಟರ್ ವೇಟ್ ಎಷ್ಟಿದೆ, ಆ ಥರದ್ದೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ. ಈಗ ಒಟ್ಟು 1.5 ಎಷ್ಟು 1.5 ಸಾವಿರ ಬಳ್ಳಿ ಇದೆ ಟೋಟಲಿ? ಅಲ್ಲ, ಬಳ್ಳಿ 700 ಬಳ್ಳಿ ಇದೆ. 700? ಹಾಂ, 700 ಬಳ್ಳಿಯಿಂದ 20 ಕ್ವಿಂಟಲ್ 21 ಕ್ವಿಂಟಲ್ ಡ್ರೈ ಕಾಳು ಸಿಗುತ್ತೆ. ಡ್ರೈ ಕಾಳು ಪ್ರತಿ ಆಲ್ಮೋಸ್ಟ್ ಎವರೇಜ್ ಲೆಕ್ಕದಲ್ಲಿ 18 ಕ್ವಿಂಟಲ್ ಸರಾಸರಿ. ಸರಾಸರಿ? ಹಾಂ. ಇದಕ್ಕೀಗ ನೀವು ಹೇಳಿದ ಪ್ರಕಾರ ಅದು ಯಾವಾಗ ನೀವು ಗೊಬ್ಬರ ಅವಾಗ ಹೇಳಿದ್ರಿ, ಯಾವ ಟೈಮಲ್ಲಿ ನೀವು? ಈಗ ಸಾಮಾನ್ಯವಾಗಿ ಈಗ ಕಾಳುಮೆಣಸಿಗೆ ಜೂನ್ ಪ್ಲಸ್ ಅಡಿಕೆಗೂ ಕೂಡ ಜೂನ್ 1ನೇ ವಾರದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು. ಯಾಕೆಂದರೆ ನಾವು ಸಾವಯವ ಕೊಡಲಿ ಅಥವಾ ರಾಸಾಯನಿಕ ಕೊಡಲಿ, ಸಾವಯವ ಕೊಟ್ಟಾಗ ಚಿಕ್ಕ ಚಿಕ್ಕ ಸ್ವಲ್ಪ ಮಳೆಯಿಂದ ಅದೆಲ್ಲ ಕರಡಿ ಭೂಮಿಯಲ್ಲಿ ಹೀರ್ಕೊಳ್ಳುತ್ತೆ. ಸಾವಯವ ಗೊಬ್ಬರ ಕೊಟ್ಟಾಗ ಅದು ಅಲ್ಲೇ ಭೂಮಿಯಲ್ಲಿ ಕರಡಿ ಆನಂತರದಲ್ಲಿ ಎರೆಹುಳು ತಿಂದು ಅದನ್ನು ವಿಸರ್ಜಿಸಿದಾಗ ಆ ಗೊಬ್ಬರವನ್ನು ಗಿಡಗಳು ಬೇಗನೆ ಎಳ್ಕೊಳ್ತಿದೆ. ಅಡಿಕೆಗೆ ಸಾಮಾನ್ಯವಾಗಿ ನಾವು ಅಕ್ಟೋಬರ್ದಲ್ಲಿ ಕೊಡುವಾಗ ಅದು ಮುಂದಿನ ವರ್ಷದ ಬೆಳೆಗೆ ಆಗಿ ಕೊಡುವಂಥ ಗೊಬ್ಬರ, ಮತ್ತೊಂದು ಡೋಸು ಅಕ್ಟೋಬರ್ದಲ್ಲಿ ಕೊಡುವಂಥದ್ದು. ಓಕೆ. ಸೊ 2 ಡೋಸ್ ಕೊಡ್ತೀರಿ? 2 ಡೋಸು ವರ್ಷ ಕೊಡುವಂಥದ್ದು. ಹಾಂ ಹಾಂ.
ಮತ್ತೆ ಅಡಿಕೆ ನನ್ನ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಒಂದೂವರೆ ಎಕರೆ ಫಲ ಬಂದಿರೋದು ಎವರೇಜ್ 19 ಕ್ವಿಂಟಲ್ರಿಂದ 21 ಕ್ವಿಂಟಲ್ ತನಕ ಬರ್ತಾ ಇರೋದು. ಒಂದು ಎಕರೆಗೆ ಬರ್ತಾ ಇರೋದು 21 ಕ್ವಿಂಟಲ್ ಚಾಲಿ ಚಾಲಿ ಕೆಂಪು ಕೋಕ ಎಲ್ಲ ಸೇರಿ, ಅಂದ್ರೆ ಟೋಟಲ್ ಒಣ ಅಡಿಕೆ. ಒಣ ಅಡಿಕೆ ಬಿಳೆ ಗೋಟ್ ಇರ್ಬೋದು ಅಥವಾ ಕೆಂಪು ಗೋಟ್ ಇರ್ಬೋದು ಈ ತರ. 20 ಕೆಜಿ 20 ಕ್ವಿಂಟಲ್ ಅನ್ನೋದು ದೊಡ್ಡ ಒಳ್ಳೆ. ಅದು ಏನಾಗಿದೆ ಕಡೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಚಿಕೇರಿ ಹೋಬಳಿ ಅಥವಾ ಹುಲೇಕಲ್ ಹೋಬಳಿ ಕೆಲವಷ್ಟು ಭಾಗ ಇರುತ್ತೆ. ಆ ಭಾಗದ ಮಣ್ಣು ಸಹಜವಾಗಿ ಫಲವತ್ತಿರುತ್ತೆ. ಸಾಮಾನ್ಯ ನಿರ್ವಹಣೆಯಲ್ಲೂ ಎಕರೆಗೆ 10 ಕ್ವಿಂಟಲ್ ಫಸಲನ್ನ ಕೊಡುವಂತದ್ದು. ಈಗ ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದಾಗ 18-19 ಕ್ವಿಂಟಲ್ ಸರಾಸರಿ ಒಣ ಅಡಿಕೆಯನ್ನು ನಾವು ಪಡೆಯಬಹುದು. ಸೊ ಹಾಗಿದ್ರೆ ನೀವು 1.5 ಎಕರೆ ಕೃಷಿ ಕ್ಷೇತ್ರದಲ್ಲಿ ಸುಮಾರು 30 ಕ್ವಿಂಟಲ್ ತನಕ 30-34 ಕ್ವಿಂಟಲ್ ಒಣ ಅಡಿಕೆ ಬಂದಿದ್ದಿದೆ, ಅದು ದಾಖಲೆ ಸಹಿತ ಇದೆ. ಓಕೆ, ಈಗ ಇವೆಲ್ಲ ಅದು ಕೂಡ ಅಡಿಕೆ ಮರ ಕೂಡ ಎಷ್ಟು 20-25 ವರ್ಷದ ಗಿಡ ಅಡಿಕೆ. ಅದು ಅಡಿಕೆ ಕೂಡ ಈಗ 1.5 ಎಕರೆಯಲ್ಲಿ ಕೆಲವಷ್ಟು 28 ವರ್ಷದಿದೆ, ಹಳೆಯದು 24 ವರ್ಷದಿದೆ, ಹೀಗಿದೆ. ಹಾಂ ಹಾಂ, ಓಕೆ. ಮತ್ತೆ ನೀವು ಅವಾಗ ಹೇಳ್ತಾ ಇದ್ರಿ ಇದು ಯಾವುದು ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಗಿಡಗಳು ಬಗ್ಗೆ ಹೇಳ್ತಾ ಇದ್ರಿ, ತುಂಬ ಗಿಡಗಳನ್ನು ಹಾಕ್ಕೊಂಡಿದ್ದೀರಿ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಮ್ಮ ಕೃಷಿ ಕ್ಷೇತ್ರ ಒಂದು ವಿಶ್ವವಿದ್ಯಾಲಯದ ಡೆಮೋನಾ ತಾಕು ಇದ್ದ ಹಾಗೆ ಇಲ್ಲಿ ಒಂದು ಸ್ವಲ್ಪ ಸಾವಯವದಲ್ಲಿ ಮಾಡಿರುವಂತಹದ್ದು, ಒಂದು ಸ್ವಲ್ಪ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿ ಮಾಡಿರುವಂಥದ್ದು, ಒಂದು ಸ್ವಲ್ಪ ಜೀರೋ ಬಜೆಟ್. ಈಗ ಇತ್ತೀಚೆಗೆ ನೈಸರ್ಗಿಕ ಕೃಷಿ ಅಂತ ಕರೀತಾರೆ, ಅದು 1 ಎಕರೆ ಭಾಗದಲ್ಲಿ ದಾಲ್ಚಿನಿ ತೋಟ, ಅಲ್ಲಿ ನೈಸರ್ಗಿಕವಾಗಿ ಮಾಡಿರುವಂಥ ಕೃಷಿಗಳು. ಈಗ ನನ್ನ ಕ್ಷೇತ್ರದಲ್ಲಿ 250 ಪ್ರಭೇದದ 1200ಕ್ಕೂ ಅಧಿಕ ಬೇರೆ ಬೇರೆ ಜಾತಿಯ ಗಿಡಗಳು, ಔಷಧಿ ಸಸ್ಯಗಳಿರ್ಬೋದು, ಕಾಡು ಹಣ್ಣುಗಳಿರ್ಬೋದು, ಸ್ಥಾನಿಕ ಹಣ್ಣುಗಳಿರ್ಬೋದು, ವಿದೇಶಿ ಹಣ್ಣುಗಳಿರ್ಬೋದು, ಈ ಥರ. ಇದನ್ನು ಹವ್ಯಾಸಕ್ಕಾಗಿ ಮತ್ತು ಅದನ್ನು ನಾವು 1-2 ಗಿಡವನ್ನು ಡೆವಲಪ್ ಮಾಡಿ ಕೊಟ್ಟಾಗ ತುಂಬ ಜನ ಅದನ್ನು ಸಹಿತ ತಗೊಂಡು ಹೋಗ್ತಾರೆ, ಅದು ಒಂದು ಸೈಡ್ ನಮಗೆ ಆದಾಯ ಬರುವಂಥದ್ದು. ಓಕೆ, ಒಟ್ಟು ಎಷ್ಟು ಪ್ರಭೇದ ಇದೆ ಅಂತ ಹೇಳಿದ್ರೆ? ಅದು 250 ಪ್ರಭೇದದ 1200ಕ್ಕೂ ಅಧಿಕ ಜಾತಿಯ ಹಣ್ಣಿನ ಗಿಡಗಳು ಅಥವಾ ಸಂಭಾವ್ಯ ಬೆಳೆ ಗಿಡಗಳಿರ್ಬೋದು ಈ ಥರ. ಓಕೆ, ನನ್ನ ಇದರಲ್ಲಿ ಮತ್ತೆ ಅದರ ಜೊತೆಯಲ್ಲಿ ಪುಟ್ಟ ಹೈನುಗಾರಿಕೆ, ಪುಟ್ಟ ಜೇನು ಸಾಕಾಣಿಕೆ, ಪುಟ್ಟ ಎರೆಹುಳು ಘಟಕ, ಈ ತರ ಜೇನು ಪೆಟ್ಟಿಗೆ. ಜೇನಲ್ಲಿ 2 ತಳಿ ಜೇನಿದೆ, ಒಂದು ನಮ್ಮಲ್ಲಿ ಲೋಕಲ್ಲಿ ಕಾಡು ಜೇನು, ಮತ್ತೊಂದು ಕೆಂಪು ಜೇನು ಅಂತ, ಬಯಲ್ಸೀಮೆ ಜೇನು ಅಂತ. ಈ ಬಯಲ್ಸೀಮೆ ಜೇನು ಏನಿದೆ ವಿಶೇಷವಾಗಿ ಚುಚ್ಚುವ ಪ್ರಮಾಣ ಕಡಿಮೆ, ಓಕೆ, ಅದು ಮತ್ತೆ ತುಪ್ಪವನ್ನು ಸಹ ಚೆನ್ನಾಗಿ ಮಾಡುತ್ತೆ, ಮತ್ತೆ ಗೂಡನ್ನು ಬಿಟ್ಟು ಹೋಗಲ್ಲ. ಒಂದು ರಾಣಿ ಶಲ್ ಮಾಡಿ ರಾಣಿ ಪಡೆ ಒಂದು ಪಡೆಯನ್ನು ತಗೊಂಡು ಹೋದ್ರು ಸಹಿತ ಮತ್ತೊಂದು ಪಡೆ ನಮ್ಮ ಗೂಡಲ್ಲೇ ಇರುತ್ತೆ. ಈಗ ಈಗ ನಿಮ್ಮ ತೋಟದಲ್ಲಿ ನಾನು ಇದು ನೋಡಿದೆ, ಯಾವುದು ಜಾಯಿಕಾಯಿ ತುಂಬ ಮರಗಳನ್ನು ನೋಡಿದೆ, ಅದರದ್ದು ಇನ್ಕಮ್ ಈಗ ಸ್ಟಾರ್ಟ್ ಆಗಿದೆಯಾ? ಅದು ಈಗ ನನ್ನಲ್ಲಿ ಸಾಂಬಾರು ಬೆಳೆಯಲ್ಲಿ ಲವಂಗ, ಜಾಯಿಕಾಯಿ, ಲಾಂಗ್ ಪೇಪರು ಅಥವಾ ಲೋಕಲ್ ಹಿಪ್ಲಿ ಅಂತ, ಆಮೇಲೆ ದಾಲ್ಚಿನಿ, ಈಗ ಪ್ರತಿಯೊಂದು ಸಾಂಬಾರು ಬೆಳೆ ಗಿಡಗಳನ್ನು ಸಹಿತ ಇದೆ. ಈಗ ಜಾಯಿಕಾಯಿ ಸಹಿತ ಅದು ತುಂಬ ಕಾಯಿ ಬಿಡುವಂತಹದೇ ತಳಿ, ಅದನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸಾಮಾನ್ಯವಾಗಿ ಅಗಲ ಎಲೆಯ ತಳಿಯನ್ನು ತಂದಾಗ ಅದು ಸಾಮಾನ್ಯ 70% ಕಾಯಿ ಬರುವ ಪ್ರಮಾಣ ಜಾಸ್ತಿ, ಚೂಪ ಎಲೆ ಅಥವಾ ತಿಳುವಾದ ಎಲೆ ಎಂದು ತಂದಾಗ ಅದು ಕಾಯಿ ಬಿಡುವ ಪ್ರಮಾಣ ಕಡಿಮೆ. ನಾವು ಆಯ್ಕೆ ಮಾಡುವಾಗ ಅಗಲ ಎಲೆಯ ತಳಿಗಳನ್ನು ಹೆಚ್ಚಾಗಿ ತಂದು ನಾಟಿ ಮಾಡಿರೋದು. ಈ ಜಾಯಿಕಾಯಿಯಲ್ಲಿ ಇದು ಯಾವುದು ಕಸಿ ಮಾಡಿದ್ದು ಮತ್ತೆ ಬೀಜದ ಗಿಡ ಅಂತಾರೆ, ಅದ್ರ ಬಗ್ಗೆ ಹೇಗೆ, ಅದು ಯಾವ್ದು ಒಳ್ಳೇದು ಅಥವಾ? ಈಗ ಕೆಲವೊಂದು ಅಪ್ರೋಚ್ ಕಸಿ ಮಾಡಿರ್ತವೆ, ಕಸಿ ಸಕ್ಸಸ್ ಆಗಿಲ್ಲ ಅಂದ್ರೆ ಅದು ದೊಡ್ಡ ಮರ ಆಗ್ತದೆ ಅಥವಾ ಒಂದು 1 ಇಂಚು ಕಾಂಡ ಆಗ್ತಾ ಹೋದಂಗೆ ಅಲ್ಲಿ ತುಂಡಾಗು ಜಾಸ್ತಿ ಇರುತ್ತೆ. ಬೀಜದಲ್ಲಿ ಆದರೆ ಅದು ಬೀಜದಲ್ಲೇ ಕೆಲವೊಬ್ಬರು ತಜ್ಞರು ಕಂಡುಹಿಡಿಯುವಂಥದ್ದಿದೆ, ಗಂಡು ಹೆಣ್ಣು ಮತ್ತು ಅರಗಂಡು ಅಂತ. ನಾವು ಅದನ್ನು ಸಾಮಾನ್ಯವಾಗಿ ಹೆಣ್ಣು ಇದನ್ನು ತಂದು ನೆಟ್ಟಾಗ ಅದು ಕಾಯಿ ಬಿಡುವಂಥದ್ದು ಜಾಸ್ತಿ. ಓಕೆ, ಈಗ ಅದು ಜಾಯಿಕಾಯಿ ಸಸಿ ಸುಮಾರು ಎಷ್ಟು ವರ್ಷಕ್ಕೆ ಫಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ? ಅದು ಕಸಿ ಮಾಡಿರೋದಾದರೆ ನೆಟ್ಟಗಿಡಕ್ಕೆ ಫಲ ಬರುತ್ತೆ, ಇಲ್ಲಾಂದ್ರೆ 6-8 ವರ್ಷ ಬೇಕಾಗುತ್ತೆ. ಓಕೆ, ಸುಮಾರು ಒಂದು 10-15 ವರ್ಷ ಬೆಳೆದ ಗಿಡ ಎಷ್ಟು ಕೆಜಿ ಇದು ಕೊಡು ಕಾಯಿ ಮತ್ತೆ ಪತ್ರೆ? ಈಗ ನಮ್ಮಲ್ಲಿ ಈಗ ಘಟ್ಟದ ಮೇಲ್ಭಾಗ ಆಗಿರೋದ್ರಿಂದ ಇಲ್ಲಿ ಸಹಜವಾಗಿ ಘಟ್ಟದ ಕೆಳಭಾಗದಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಬರುವಷ್ಟು ಪ್ರಮಾಣ ಕಾಯಿ ಬರಲ್ಲ, ಆದರೆ ಒಂದು 10 ಅಡಿ ಹೈಟ್ ಇದೆ ಅಂದರೆ ಒಂದು ಹಸಿ ಕಾಯಿ ಒಂದು 30-35 ಕೆಜಿ ಬರುತ್ತೆ. ಅದು ಒಣಗಿದ ಮೇಲೆ ಅದರ ತೆಗೆದು ಪತ್ರೆ ಅಥವಾ ಬೀಜವನ್ನು ನಾವು ಸಪ್ರೇಟ್ ಆಗಿ ತೂಕ ಮಾಡಿಲ್ಲ, ಅಂತ ಒಂದು 800-900 ಗ್ರಾಮ್ ಪತ್ರೆ ಸಿಗ್ಬೋದು, ಒಂದು 4-5 ಕೆಜಿ ಬೀಜ ಸಿಗ್ಬೋದು. ಓಕೆ, ನಿಮ್ಮ ಈ ಕ್ಷೇತ್ರದಲ್ಲಿ ನೀರು ಹೋಗಲಿಕ್ಕೆ ಇದು
ಏನಂತೀವಿ ಬಸಿಗಾಲುವೆ. ಬಸಿಗಾಲು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಮ್ಮ ಅಡಿಕೆ ತೋಟದಲ್ಲಿ ಸಾಮಾನ್ಯವಾಗಿ 1.5 ಇಂದ 2 ಅಡಿ ಆಳದ ಬಸಿಕಾಲುವೆ ಇರುತ್ತೆ. ಇದು ಪ್ರತಿ ಒಂದು ಬಣ್ಣ ಅಂತ ಹೇಳುತ್ತೇವೆ, 12 ಫೀಟಿಗೆ ಅಗಲಕ್ಕೆ ಒಂದೊಂದು ಕಾಲುವೆಯನ್ನ ಮಾಡಿರುವಂತಹದ್ದು. ಇದು ಮಧ್ಯದ ನಮ್ಮ ಏನು ಬಣ್ಣದ ಮಧ್ಯದ ಭಾಗ ಸ್ವಲ್ಪ ಡಾಂಬ ರಸ್ತೆ ತರ ಸ್ವಲ್ಪ ಹೀಗೆ ಸ್ಲೋಪ್ ಇರಬೇಕು. ಎಷ್ಟೇ ಪ್ರಮಾಣದಲ್ಲಿ ಮಳೆ ಬಂದು ನೀರು ಬಸಿದು ಬಸಿಕಾಲುವೆಗೆ ಹೋಗಬೇಕು. ಬಸಿಕಾಲುವೆಯಿಂದ ಮುಂದೆ ದೊಡ್ಡ ಕಾಲುವೆಗೆ ಹೋಗಿ ಅದು ನದಿಗೆ ಹಳ್ಳಕ್ಕೆ ಕೂಡ್ಕೊಳ್ಳುತ್ತೆ. ಈ ಥರ ಸಿಸ್ಟಮ್ ಮಾಡಿದಾಗ ಸಹಜವಾಗಿ 10% ಕಾಳುಮೆಣಸು ಸಹಜವಾಗಿ ಉಳ್ಕೊಳ್ಳುವಂಥದ್ದು. ಎಷ್ಟೋ ಕಡೆಗಳಲ್ಲಿ ಕಾಳುಮೆಣಸಿಗೆ ನೀವು ಮಧ್ಯ ನಿಲ್ಲು ಹಾಗೆ ಮಾಡ್ತವೆ, ಎರಡು ಸೈಡ್ ಬಸಿಗಾಲುವೆಯಲ್ಲಿ ಸ್ವಲ್ಪ ಹೈಟ್ ಮಣ್ಣು ಏರಿಸ್ಬಿಟ್ಟು ಮಾಡಿದಾಗ ಮಧ್ಯ ನೀರು ನಿಂತಾಗ ಸಹಜವಾಗಿ ಬುಡಕೊಳೆ ಸ್ಟಾರ್ಟ್ ಆಗ್ತದೆ. ಆವಾಗ ನಾವು ಬುಡಕ್ಕೆ ಟ್ರೈಕೋಡರ್ಮ ಸೋಡಮನ ಸ್ವಯಾಮ ಪೆಸಿಗಮೈಸಿಸ್ ಯಾವುದನ್ನು ಹಾಕಿದ್ರು ಸಹಿತ ಆ ಬುಡಕೊಳೆ ಕಂಟ್ರೋಲ್ ಆಗಲ್ಲ.